ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗೂ ಸರ್ವಶಕ್ತನಾದ ದೇವರಿಂದ ಸಮಾಧಾನವು ಸಂತೋಷವೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಲೋಕ ವಾಡಿಕೆ ಪ್ರಕಾರ ತಗ್ಗಿಸಿಕೊಂಡ್ರೆ ಅವಮಾನ, ತಗ್ಗಿಸಿಕೊಂಡ್ರೆ ಗೌರವ ಹೋಗುತ್ತೆ, ತಗ್ಗಿಸಿಕೊಂಡ್ರೆ ನಮಗೆ ಸರಿಯಾದ ಬೆಲೆ ಇರಲ್ಲ, ತಗ್ಗಿಸಿಕೊಂಡ್ರೆ ನಮಗೆ ಸರಿಯಾದ ವೆಯ್ಟ್ ಇರಲ್ಲ ಅನ್ನುವಂಥದ್ದು ಪ್ರಾಪಂಚಿಕವಾದ ಮಾತು, ಲೋಕ ವಾಡಿಕೆಯ ಮಾತು. ಆದರೆ ದೇವರು ಸರ್ವಶಕ್ತನು, ಅತ್ಯದ್ಭುತ ಸ್ವರೂಪನು, ವಿಮೋಚಕನಾದಂಥ ದೇವರು, ಭೂಮಿ ಆಕಾಶಗಳಿಗೆ ಒಡೆಯನಾಗಿರುವಂಥ ದೇವರು ತನ್ನ ವಾಕ್ಯದಲ್ಲಿ ಈ ರೀತಿ ಬರೆದಿಟ್ಟಿದ್ದಾನೆ. 1 ಪೇತ್ರ 5:6 ಈ ರೀತಿ ಬರೆದಿದೆ: ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಪ್ರಿಯ ದೇವರ ಮಕ್ಕಳೇ, ಲೋಕ ವಾಡಿಕೆ ಪ್ರಕಾರ ತಗ್ಗಿಸಿಕೊಳ್ಳುವಂಥದ್ದು ಅವಮಾನಕರವಾಗಿದೆ. ಲೋಕದ ಪ್ರಕಾರ ತಗ್ಗಿಸಿಕೊಳ್ಳುವಿಕೆ ಅನ್ನೋದು ನಮ್ಮ ಜೀವಿತದಲ್ಲಿ ಒಂದು ದುಃಖಕರ ಸಂಗತಿ ಅನ್ಕೊಂಡಿದ್ದಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಯಾರು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ಜನರು ತಗ್ಗಿಸ್ತಾ ಇದ್ದಾರಾ? ನಿಮ್ಮ ವೈರಗಳು ನಿಮ್ಮನ್ನು ತಗ್ಗಿಸ್ತಾ ಇದ್ದಾರಾ? ತಗ್ಗಿಸಿಕೊಂಡು ಸಾಕಾಗಿ ಹೋಗಿದೆಯಾ? ತಗ್ಗಿಸಿಕೊಳ್ಳುವಿಕೆ ಅನ್ನುವಂಥದ್ದು ಒಂದು ಆಶೀರ್ವಾದವೇ ಹೊರತು ಒಂದು ಶಾಪವೇನಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ತಗ್ಗಿಸಿಕೊಳ್ಳ್ರಿ, ನಿಮ್ಮ ಕೆಲಸದ ಜಾಗಗಳಲ್ಲಿ ತಗ್ಗಿಸಿಕೊಳ್ಳ್ರಿ, ನಿಮ್ಮ ಸೇವೆಗಳಲ್ಲಿ ತಗ್ಗಿಸಿಕೊಳ್ಳ್ರಿ. ಎಲ್ಲೆಲ್ಲಿ ನೀವು ತಗ್ಗಿಸಿಕೊಳ್ತಿರೋ ಅಲ್ಲೆಲ್ಲ ನೀವು ಅಭಿವೃದ್ಧಿಯನ್ನು ಹೊಂದುವಿರಿ, ಅಲ್ಲೆಲ್ಲ ದೇವರು ನಿಮ್ಮನ್ನು ಹೆಚ್ಚಿಸುವನು. ನಿಮಗೆ ಅವಮಾನವಾದಾಗ ತಗ್ಗಿಸಿಕೊಳ್ಳ್ರಿ, ನಿಮಗೆ ದುಃಖವಾದಾಗ ತಗ್ಗಿಸಿಕೊಳ್ಳ್ರಿ, ಜನರು ನಿಮ್ಮ ಮೇಲೆ ತಪ್ಪುಗಳನ್ನು ಹಾಕುವಾಗ ತಗ್ಗಿಸಿಕೊಳ್ಳ್ರಿ, ಸೇವೆಯಲ್ಲಿ ವಿಶ್ವಾಸಿಗಳು ನಿಮಗೆ ಸ್ಪಂದಿಸದೇ ಇರುವಾಗ ತಗ್ಗಿಸಿಕೊಳ್ಳ್ರಿ. ಮಾತ್ರವಲ್ಲದೆ ಕೆಲಸದ ಜಾಗಗಳಲ್ಲಿ ನೀವು ಎಲ್ಲವನ್ನ ಸರಿಯಾಗಿ ಮಾಡ್ತಾ ಇದ್ರು ಕೂಡ ಸರಿಯಾದ ಬೋನಸ್ ಕೊಡದೆ, ಸರಿಯಾದ ಸ್ಯಾಲರಿ ಕೊಡದೆ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ತಗ್ಗಿಸ್ತಾ ಇರ್ಬೋದು. ತಗ್ಗಿಸಿಕೊಳ್ಳ್ರಿ, ಯಾಕೆಂತಂದ್ರೆ ದೇವರು ನಿಮ್ಮನ್ನ ಹೆಚ್ಚಿಸುವುದಕ್ಕಿದ್ದಾನೆ, ದೇವರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ತರಲಿಕ್ಕಿದ್ದಾನೆ. ಎಲ್ಲಿ ನೀವು ತಗ್ಗಿಸಿಕೊಳ್ತಿರೋ ಆ ಜಾಗದಲ್ಲಿ ದೇವರು ನಿಮ್ಮನ್ನ ಹೆಚ್ಚಿಸಲಿಕ್ಕಿದ್ದಾನೆ. ಪ್ರಿಯ ದೇವ ಜನರೇ, ಎಷ್ಟೋ ಸಾರಿ ನಾವು ತಗ್ಗಿಸಿಕೊಳ್ಳುವಾಗ ತಪ್ಪುಗಳನ್ನ ಮಾಡಿಬಿಡ್ತೇವೆ, ತಗ್ಗಿಸಿಕೊಳ್ಳುವಾಗ ಮಿಸ್ಟೇಕ್ಗಳನ್ನ ಮಾಡಿಬಿಡ್ತೇವೆ. ತಗ್ಗಿಸಿಕೊಳ್ಳ್ರಿ, ಸ್ಕೂಲ್ನಲ್ಲಿ ತಗ್ಗಿಸಿಕೊಳ್ಳ್ರಿ, ಕಾಲೇಜುಗಳಲ್ಲಿ ತಗ್ಗಿಸಿಕೊಳ್ಳ್ರಿ, ಬಾಸ್ಗಳ ಮುಂದೆ ತಗ್ಗಿಸಿಕೊಳ್ಳ್ರಿ. ನೀವು ಸರಿಯಾದದ್ದೇ ಮಾಡ್ತಿರುವಾಗ ನಿನ್ನ ಮೇಲೆ ತಪ್ಪಾಕಬಹುದು, ನೀನ್ ಚೆನ್ನಾಗಿ ಕೆಲಸ ಮಾಡ್ತಿರುವಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ತಗ್ಗಿಸಿಕೊಳ್ತೀಯಾ? ಬಹಳ ಪ್ರಾಮುಖ್ಯ. ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ ತಗ್ಗಿಸಿಕೊಳ್ಳುವಿಕೆಯನ್ನ ಕಾಣ್ತಾ ಇಲ್ಲ. ಪಾಸ್ಟ್ರುಗಳ ಅಧೀನದಲ್ಲಿ ಸೇವಕರುಗಳು ಸೇವೆಯನ್ನು ಮಾಡ್ತಿರ್ತಾರೆ, ಪಾಸ್ಟ್ರು ಏನೋ ಅಂದುಬಿಟ್ರು ಅಂತೇಳಿ ಅಲ್ಲಿ ಕೆಳಗಡೆ ಅಸಿಸ್ಟೆಂಟ್ ಪಾಸ್ಟ್ರುಗಳಾಗಲಿ, ಅವ್ರ ಜೊತೆ ಕೆಲಸ ಮಾಡುವಂತವರಾಗಲಿ ತಗ್ಗಿಸಿಕೊಳ್ಳೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ತಗ್ಗಿಸಿಕೊಳ್ಳದೇ ಇರುವಂತ ಸಮಾಜದ ಮಧ್ಯದಲ್ಲಿ, ಯಾವುದಕ್ಕೂ ತಗ್ಗಿಸಿಕೊಳ್ಳದೇ ಇರುವಂತ ಜನರ ಮಧ್ಯದಲ್ಲಿ, ಯಾವುದಕ್ಕೂ ತಗ್ಗಿಸಿಕೊಳ್ಳದೇ ಇರುವಂತ ಕೆಲಸಗಾರರ ಮಧ್ಯದಲ್ಲಿ ನೀನೊಬ್ಬ ದೇವರ ಮಗುವಾಗಿ ತಗ್ಗಿಸಿಕೊಂಡ್ರೆ ದೇವರು ನಿನ್ನ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಇಲ್ಲಿ ಬಂದಿರುವಂತ ಸಮಸ್ಯೆ ಏನಂದ್ರೆ, ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೀನಲ್ಲ, ನಾನು ಯಾಕೆ ತಗ್ಗಿಸಿಕೊಳ್ಬೇಕು? ನಾನು ಎಲ್ಲವನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಲ್ಲ, ಆದ್ರೂ ಕೂಡ ಬೈತಾ ಇದ್ದಾರೆ, ನಾನು ಯಾಕೆ ತಗ್ಗಿಸಿಕೊಳ್ಬೇಕು? ನಾನು ಸೇವೆನ್ ಚೆನ್ನಾಗಿ ಮಾಡ್ತಿದ್ದೀನಲ್ಲ, ಆದ್ರೂ ನನ್ನ ಸೀನಿಯರ್ ಪಾಸ್ಟರ್ ಬೈತಾ ಇದ್ದಾರೆ, ಯಾಕೆ ನಾನು ತಗ್ಗಿಸಿಕೊಳ್ಬೇಕು? ಈ ರೀತಿಯಾದಂತ ವಾಸ್ತವ, ಈ ರೀತಿಯಾದಂತ ಸನ್ನಿವೇಶಗಳು ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಿನ್ನನ್ನು ತಗ್ಗಿಸುವಿಕೆಗೆ ಅನುಮತಿಸಿದಾಗ ತಗ್ಗಿಸಿಕೊ. ತಗ್ಗಿಸುವವನು ಎದುರು ಬದಲಾಗಿದ್ದಾರಂತೆ. ಅಂದ್ರೆ ತಗ್ಗಿಸುವವನನ್ನು ತಗ್ಗುವವನನ್ನು ದೇವರೇ ನಿರ್ಮಾಣ ಮಾಡಿದ್ದಾನೆ, ದೇವರೇ ಅನುಮತಿಸ್ತಾನೆ. ಯಾಕೆಂದ್ರೆ ತಗ್ಗಿಸಿಕೊಳ್ಳುವಾಗ ನೀನು ಹೆಚ್ಚಿಸಲ್ಪಡುವಿ. ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬರು ಹೆಚ್ಚಿಸಲ್ಪಡುವನು, ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬರು ತಗ್ಗಿಸಲ್ಪಡುವನು. ಇವತ್ತಿನ ದಿನ ಎಷ್ಟೋ ಜನರು ಯಾಕೆ ತಾವು ವಿದ್ಯಾಭ್ಯಾಸ ಇದೆ, ಮಾತ್ರವಲ್ಲದೆ ಟ್ಯಾಲೆಂಟ್ಸ್ ಇದೆ, ಎಲ್ಲ ಎಜುಕೇಷನ್ ಮಾಡಿದ್ದಾರೆ, ಪ್ರತಿಯೊಂದೊಂದು ಇದ್ರೂ ಕೂಡ ಯಾಕೆ ದೇವರವರನ್ನ ಹೆಚ್ಚಿಸಿಕೊಳ್ಳುವಿಕೆ ಬಿಡ್ತಾ ಇಲ್ಲ ಅಂತಂದ್ರೆ, ತಗ್ಗಿಸಿಕೊಳ್ಳುವಿಕೆ ಅವರಲ್ಲಿಲ್ಲ. ನೀನು ಎಲ್ಲ ರೀತಿಗಳಲ್ಲೂ ಸರಿಯಾಗಿದ್ರೂ ಕೂಡ ನಿನಗೆ ಅವಮಾನಗಳು, ನಿಂದೆಗಳು ಬರುವಾಗ ಅಲ್ಲಿಯೇ ನಿನ್ನ ಪರೀಕ್ಷೆ. ನೀ ತಗ್ಗಿಸಿಕೊಂಡಾಗ ದೇವರೇ ನಿನ್ನನ್ನು ಹೆಚ್ಚಿಸ್ತಾನೆ. ನೀನು ಅಲ್ಲಿ ತಗ್ಗಿಸಿಕೊಳ್ಳದೆ ನಿನ್ನನ್ನು ಹೆಚ್ಚಿಸಿಕೊಂಡಾಗ ದೇವರೇ ನಿನ್ನನ್ನು ತಗ್ಗಿಸ್ತಾನೆ. ನಿನ್ನ ಹೆಚ್ಚಿಸುವಿಕೆ ತಗ್ಗಿಸುವಿಕೆ ಯಾರ ಕೈನಲ್ಲೂ ಇಲ್ಲ, ನಿನ್ನ ಕೈನಲ್ಲೇ ಇದೆ. ಪ್ರಿಯ ದೇವರ ಮಕ್ಕಳೇ, ಜೀವಮಾನದಲ್ಲಿ ತಗ್ಗಿಸಿಕೊಳ್ಳುವುದನ್ನು ಕಲಿಯಿರಿ. ಎಷ್ಟು ತಗ್ಗಿಸಿಕೊಳ್ತೀರೋ ಅಷ್ಟು ಉನ್ನತ ಮಟ್ಟಕ್ಕೆ ಏರಿಸಲ್ಪಡುವಿರಿ. ಎಷ್ಟು ಉನ್ನತ ಮಟ್ಟದಲ್ಲಿ ತಗ್ಗಿಸಿಕೊಳ್ಳಲ್ಪಡುವಿರೋ ಅಷ್ಟೇ ಉನ್ನತ ಮಟ್ಟಕ್ಕೆ ಹೆಚ್ಚಿಸಲ್ಪಡುವಿರಿ. ಆದುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳಿರಿ, ಆಗಲಾತ ನಿಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ಎಷ್ಟು ದಿನ ತಗ್ಗಿಸಿಕೊಳ್ಳಲಿ ಪಾಸ್ಟ್ರೆ, ಎಷ್ಟು ದಿನ ತಗ್ಗಿಸಿಕೊಳ್ಳಲಿ ಅತ್ತೆ ಕೈ ಕೆಳಗಡೆ, ಎಷ್ಟು ದಿನ ತಗ್ಗಿಸಿಕೊಳ್ಳಲಿ ಯಜಮಾನನ ಕೈ ಕೆಳಗಡೆ, ಎಷ್ಟು ದಿನ ತಗ್ಗಿಸಿಕೊಳ್ಳಲಿ ಕೆಲಸದ ಜಾಗದಲ್ಲಿ, ಎಷ್ಟು ದಿನ ತಗ್ಗಿಸಿಕೊಳ್ಳಲಿ ಪಾಸ್ಟ್ರುಗಳ ಹತ್ರ,
ಎಷ್ಟು ದಿನ ತಗ್ಗಿಸ್ಕೊಳ್ಳಲಿ? ತಗ್ಗಿಸ್ಕೋ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಎಷ್ಟು ನೀನು ತಗ್ಗಿಸ್ಕೊಳ್ತೀಯೋ ಅಷ್ಟು ನೀನು ಉನ್ನತ ಮಟ್ಟಕ್ಕೆ ಏರಿಸಲ್ಪಡುವಿ. ನನ್ನ ಜೀವಿತದಲ್ಲಿ ಕೂಡ ಅನೇಕ ವರ್ಷಗಳು ಸೇವೆಯಲ್ಲಿ ತಗ್ಗಿಸಿಕೊಳ್ಳಲ್ಪಡಬೇಕಾಗಿತ್ತು, ಅನೇಕ ಜನರ ಮುಂದೆ ತಗ್ಗಿಸಿಕೊಳ್ಬೇಕಾಗಿತ್ತು, ಅನೇಕ ವ್ಯಕ್ತಿಗಳ ಮುಂದೆ ತಗ್ಗಿಸಿಕೊಳ್ಬೇಕಾಗಿತ್ತು, ಬಾಯಿ ಮುಚ್ಚಿಕೊಂಡಿರಬೇಕಾಗಿತ್ತು. ಕರ್ತನು ತಾನೇ ನನ್ನ ಜೀವಿತವನ್ನು ಆಶೀರ್ವದಿಸಿದ್ದಾನೆ, ನನ್ನ ಜೀವಿತವನ್ನು ಹೆಚ್ಚಿಸಿದ್ದಾನೆ. ಈಗಲೂ ಕೂಡ ಅನೇಕ ಕಾರ್ಯಗಳಲ್ಲಿ ನನ್ನನ್ನು ತಗ್ಗಿಸಿಕೊಳ್ತೇನೆ, ಯಾಕೆಂದ್ರೆ ನನಗೆ ತಗ್ಗಿಸಿಕೊಳ್ಳುವುದರಲ್ಲಿ ಆನಂದ ಇದೆ. ತಗ್ಗಿಸಿಕೊಳ್ಳುವುದು ಜನ ಪ್ರಕಾರವಾಗಿ ದುಃಖ, ಜನರ ಪ್ರಕಾರವಾಗಿ ಏನೋ ಅವಮಾನ, ಏನೋ ಸಂಕಟ, ಆದರೆ ದೇವರು ತಾನೇ ನಮ್ಮನ್ನು ಅಭಿಷೇಕಿಸಿ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ದಾವೀದನು ತಗ್ಗಿಸಿಕೊಂಡ, ಉನ್ನತವಾಗಿ ಅಭಿಷೇಕಿಸಲ್ಪಟ್ಟು ರಾಜನಾದ. ಯೋಸೇಫರು ತಗ್ಗಿಸಿಕೊಂಡ, ಉನ್ನತವಾಗಿ ಅಭಿಷೇಕಿಸಲ್ಪಟ್ಟು ಐಗುಪ್ತ ದೇಶದ ಅಧಿಕಾರಿಯಾಗಿ ಮಾರ್ಪಟ್ಟ. ಈ ದಿನ ಎಲ್ಲೆಲ್ಲಿ ನೀನು ತಗ್ಗಿಸಿಕೊಳ್ಬೇಕೋ ಅಲ್ಲಿ ತಗ್ಗಿಸ್ಕೋ, ಹೆಚ್ಚಿಸಿಕೊಳ್ಬೇಡ, ಯಾವುದರಲ್ಲೂ ಹೆಚ್ಚಿಸಿಕೊಳ್ಬೇಡ. ದೇವರ ಕೈಗಳು ಕೊಡು. ದೇವರೇ ತಗ್ಗಿಸುವವನನ್ನು ತಗ್ಗುವವನು ಎದುರು ಬದರಾಗಿಟ್ಟಿದ್ದಾನೆ. ಆತನ ಕೈನಲ್ಲಿ ಅದ್ಭುತದ ಅತಿಶಯಗಳು ಮಾಡುವಂತ ಶಕ್ತಿ ಇದೆ. ನೀನು ತಗ್ಗಿಸಿಕೊಂಡಾಗ, ನೀನು ದೇವರ ಮುಂದೆ ತಗ್ಗಿಸಿಕೊಂಡಾಗ ದೇವರು ನಿನ್ನನ್ನು ತಕ್ಕ ಕಾಲದಲ್ಲಿ ಅಂದ್ರೆ ರೈಟ್ ಟೈಮ್ ನಲ್ಲಿ ಉನ್ನತ ಪದವಿಗೆ ತರ್ತಾನೆ, ರೈಟ್ ಟೈಮ್ ನಲ್ಲಿ ಪ್ರಮೋಷನ್ ಕೊಡ್ತಾನೆ, ರೈಟ್ ಟೈಮ್ ನಲ್ಲಿ ಆಶೀರ್ವಾದಗಳು ಕೊಡ್ತಾನೆ, ರೈಟ್ ಟೈಮ್ ನಲ್ಲಿ ಆತನ ರೈಟ್ ಟೈಮ್ ಬಹಳ ಪ್ರಾಮುಖ್ಯ. ನಿನ್ ಜೀವಿತದಲ್ಲಿ ದೇವರ ರೈಟ್ ಟೈಮ್ ಬರಲಿಕ್ಕಿದೆ, ನೀನು ತಗ್ಗಿಸ್ಕೋ. ದೇವರ ರೈಟ್ ಟೈಮ್ಗೋಸ್ಕರ ಕಾದಿರು, ಖಂಡಿತ ಕರ್ತ ನಿನ್ನನ್ನು ಆಶೀರ್ವದಿಸ್ತಾನೆ. ಎಂದಿಗೂ ಹೆಚ್ಚಿಸಿಕೊಳ್ಬೇಡ, ತಗ್ಗಿಸಿ ಆತನ ಮುಂದೆ ನಡಿ, ಆತನೇ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಪರಮ ತಂದೆಯಾದ ದೇವರೇ, ಇವರ ಜೀವಿತಗಳನ್ನು ಕಟ್ಟು, ಬಲಪಡಿಸು, ಅಭಿಷೇಕಿಸು. ತಗ್ಗಿಸಿಕೊಳ್ಳುವವರನ್ನ ಉನ್ನತ ಸ್ಥಾನಕ್ಕೆ ಏರಿಸುವಿ. ಇವರನ್ನು ಆಶೀರ್ವಾದ ಮಾಡು, ಬಲಪಡಿಸು, ನಡೆಸು. ಕೃಪೆ ತೋರು. ಯೇಸು ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು.